ಹಾಯ್ ಎವ್ರಿವನ್, ಬ್ಯಾಕ್ ಟು ಮೈ ಚಾನಲ್. ನನ್ನ ವ್ಯೂವರ್ಸ್ ಎಲ್ಲರಿಗೂ ಬಿಗ್ ಹಾಯ್. ಹಾಗೆ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತು ಲೈಕ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ತುಂಬ ಥ್ಯಾಂಕ್ಸ್. ಹಾಗೆಯೇ ನಾನು ಡೈಲಿ ಒಂದು ಎರಡು ಸಾಂಗ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಲೈವ್ ಬ್ಯಾಂಡ್ ಜೊತೆಗೆ, ಲೈವ್ ಆಗಿ ಹಾಡಿದಂಥ ಹಾಡುಗಳು. ಹಾಗೆಯೇ ದೊಡ್ಡ ದೊಡ್ಡದಾದ ಲೈವ್ ಬ್ಯಾಂಡ್ಗಳನ್ನು ಮತ್ತು ಸಿಂಗರ್ಸ್ಗಳನ್ನು ನಮಗೆ ಡೈಲಿ ಅಂತೂ ನೋಡೋಕ್ಕಾಗಲ್ಲ. ಈ ರೀತಿಯಾದ ಈವೆಂಟ್ಸ್ಗಳಿದ್ದಾಗೆ ನೋಡೋಕ್ಕೆ ಸಿಗೋದು. ಹಾಗೆಯೇ ಇದು ಮಂಗಳೂರಿನ ಬ್ಲ್ಯಾಕ್ ಮ್ಯಾಜಿಕ್ ಟೀಮ್ ಇದು. ಸೊ ತುಂಬ ದೊಡ್ಡ ದೊಡ್ಡ ಮೂವಿಗಳಿಗೆಲ್ಲ ಸಾಂಗನ್ನು ಕಂಪೋಸ್ ಮಾಡಿದ್ದಾರೆ. ನೆಕ್ಸ್ಟ್ ಇವಾಗ ಟ್ರೆಂಡಿಂಗ್ ಸಿಂಗರ್ ಅಂದರೆ ಕ್ರಾಂತಿ ಮೂವಿಯ ಧರಣಿ ಹಾಡನ್ನು ಹಾಡಿದಂತಹ ಪಂಚಮ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ನಾನು ಆ ಹಾಡನ್ನು ಹಾಡೋ ತನಕ ಇರೋಕ್ಕಾಗಿರಲಿಲ್ಲ, ತುಂಬ ನೈಟ್ ಆಗಿಬಿಟ್ಟಿತ್ತು. ಬಟ್ ಬೇರೆ ಹಾಡನ್ನು ಹಾಡಿದ್ದಾರೆ ಅವರು. ಸೊ ಅದನ್ನು ನೋಡೋಣ. ಈಗ ಈ ವೇದಿಕೆಯಲ್ಲಿ ಅದ್ಧೂರಿಯಾದಂತಹ ಸ್ವಾಗತವನ್ನು ಬಯಸಿಕೊಳ್ಳಬೇಕಿದೆ ಚಾರ್ಲಿಯ ಬಾಂಡಿಂಗ್ ಹಾಡಿಗೆ ಧ್ವನಿಯಾದಂತಹ ಗಾಯಕ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಖತ್ ಮೂವಿಯ ಒಂದು ಅದ್ಭುತವಾದಂತಹ ಗೀತೆ ಕೂಡ ಇವರ ಧ್ವನಿಯಲ್ಲಿ ಬಂದು ಅದು ಕನ್ನಡದ ಫಿಲ್ಮ್ ಫೇರ್ ಅವಾರ್ಡ್ಗೆ ನಾಮಾಂಕಿತವಾದಂತಹ ಗಾಯಕ. ಜೊತೆಗೆ ನಮ್ಮ ಹೆಂಗಳಿಯರು ಇವತ್ತಿಗೂ ಕೂಡ ಪ್ರೀತಿಯಿಂದ ಕಾಣ್ತಾ ಇರುವಂತಹ ಉಮಾಶ್ರೀಯವರ ಮುಖ್ಯ ಭೂಮಿಕೆಯಲ್ಲಿ ಬರ್ತಾ ಇರುವಂತಹ ಧಾರಾವಾಹಿ ಯಾವುದು? ಎಷ್ಟು ಜನ ಪುಟ್ಟಕ್ಕನ ಮಕ್ಕಳ ಧಾರಾವಾಹಿ ನೋಡ್ತಾ ಇದ್ದೀರಿ? ಅದರ ಶೀರ್ಷಿಕೆ ಗೀತೆಯನ್ನ ಹಾಡಿದಂತಹ ಗಾಯಕ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಡಿ ಬಾಸ್ ಫ್ಯಾನ್ಸ್ ಎಷ್ಟು ಜನ ಇದ್ದೀರಿ? ಕ್ರಾಂತಿ ಬಾಕ್ಸ್ ಆಫೀಸ್ ಸುಲ್ತಾನನ ಕ್ರಾಂತಿ ಕ್ರಾಂತಿಯನ್ನ ಎಬ್ಸೋದಿಕ್ಕೆ ಕಾಯ್ತಾ ಇದೆ. ಮೊನ್ನೆಯಷ್ಟೇ ಕ್ರಾಂತಿ ಸಿನಿಮಾದ ಧರಣಿ ಎನ್ನುವಂತಹ ಹಾಡು ಬಿಡುಗಡೆ ಆಯಿತು. ಆ ಹಾಡನ್ನ ಹಾಡಿದಂತಹ ಗಾಯಕ ಇವತ್ತು ನಿಮ್ಮ ಸಿರಿಸಿಗೆ ನಿಮ್ಮ ಚಪ್ಪಾಳೆಗಳನ್ನ ಬಯಸಿ ಕಾಯ್ತಾ ಇದ್ದಾರೆ. ಕನ್ನಡ ಕೋಗಿಲೆ ಎನ್ನುವಂತಹ ರಿಯಾಲಿಟಿ ಶೋನ ಮೂಲಕ ಮನೆ ಮಾತಾದಂತಹ ಈ ನಮ್ಮ ತರದ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟಿನ ಹುಡುಗ ಇವತ್ತು ಬಣ್ಣ ಯಾವುದೇ ಲೆಕ್ಕ ಇಲ್ಲ, ಏನಿದ್ರು ಧ್ವನಿ ಮಾತ್ರ ಕೌಂಟರ್ ಆಗುತ್ತೆ ಅಂತ ಹೇಳಿದನ್ನ ತೋರಿಸೋದಕ್ಕೆ ಈ ವೇದಿಕೆಗೆ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತವನ್ನ ಬಯಸಿಕೊಳ್ಳುವಂತಹ ಸಮಯ. ಪಂಚಮ್ ಜೀವ, ಹಾಗೇನೆ ಇಲ್ಲಿ ನೋಡ್ತಿರ್ಬೋದು ಸಿಂಗರ್ ಪಂಚಮ್ ಜೀವ ಅವರು ಗ್ರ್ಯಾಂಡ್ ಎಂಟ್ರಿ ಆಗಿ ಬೈಕಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಧರಣಿ ಸಾಂಗ್ ಕೂಡ ಬರ್ತಾ ಇದೆ. ನಾನು ಇದನ್ನು ಮ್ಯೂಟ್ ಮಾಡಿದ್ದೀನಿ ಯಾಕಂದರೆ ಎರಡು ಮೂರು ವೀಡಿಯೋಗಳನ್ನು ಸಾಂಗ್ ಜೊತೆಗೇ ಹಾಕಿದ್ದೀನಿ, ಕಾಪಿರೈಟ್ ಕೂಡ ಬಂದಿದೆ, ಪರವಾಗಿಲ್ಲ ನನ್ನ ವೀಕ್ಷಕರು ನೋಡಲಿ ಅಂತ. ಸೊ ಇದು ತುಂಬ ಹೊಸ ಮೂವಿ ಆಗಿರೋದ್ರಿಂದ ಇನ್ನೂ ಕೂಡ ರಿಲೀಸ್ ಆಗಿಲ್ಲ, ಅದಕ್ಕೆ ನೀವು ಮ್ಯೂಟ್ ಮಾಡಿದ್ದೀನಿ. ನಮಸ್ಕಾರ ಸಿರ್ಸಿ, ಎಲ್ಲರೂ ಹೇಗಿದ್ದೀರ? ಈ ಊರಿಗೆ ಬರೋದಕ್ಕೆ ಬಹಳ ಖುಷಿ ಆಗುತ್ತಪ್ಪ. ನಮ್ಗೆ ಇಷ್ಟು ಪ್ರೀತಿ ವಿಶ್ವಾಸ ಕೊಟ್ಟು ಪ್ರತಿ ವರ್ಷ ಈ ಊರಿಗೆ ಬಂದು ಹೋದಾಗೆಲ್ಲ ನಮ್ಗೆ ಒಂಥರ ಲಕ್ ಅಂತ ಹೇಳ್ತಾರಲ್ಲ ಆರ್ಟಿಸ್ಟ್ಗೆ, ಆ ಥರ ಅನ್ಸುತ್ತೆ ನನಗೆ, ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ ಯು, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ಥರ ಸದಾ ಇರಲಿ. ಸೊ ಎಲ್ಲರೂ ಹೇಗಿದ್ರ ನೋಡಪ್ಪ, ಇದು ಇಷ್ಟೊತ್ತು ಆದ್ರೂ ಈ ಲೆವೆಲ್ಗೆ ಎನರ್ಜಿ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಿಜವಾಗ್ಲೂ ಹೇಳ, ಬೆಂಗಳೂರಲ್ಲಿ ಈ ಲೆವೆಲ್ಗೆ ಎನರ್ಜಿ ಇಲ್ಲ ಅನ್ಸುತ್ತೆ. ಬಟ್ ಭಾಳ ಖುಷಿಯಾಗುತ್ತೆ ಈ ಊರಿನಲ್ಲಿ ಇವತ್ತು ಬಂದು ಇಷ್ಟು ಪ್ರೀತಿಯಿಂದ ಸ್ವಾಗತ ಮಾಡಿದ್ರ. ಒಂದೊಳ್ಳೆ ಹಾಡು ಹೇಳೋಣ, ಯಾವ್ದು ಹೇಳೋಣ? ಬಾಸ್ ಅಭಿಮಾನಿಗಳು ಎಷ್ಟು ಜನ ಇದ್ರಪ್ಪ ಇಲ್ಲಿ? ನೋಡೋ ಕತ್ತು ಎತ್ತಿ ಎತ್ತು ಹೊತ್ತು ನೋಡ್ತೀವಿ, ಎತ್ತೋ ಎತ್ತೋ ಆಟಿ ಬಂದ ಚಕ್ರವರ್ತಿ. ಊರಿಗೆಲ್ಲ ಬೀತಿ ಹಚ್ಚೋದುವನ ಜಾತಿ, ಇವನ ಬೇರೆ ರೀತಿ ಬಂದ ಚಕ್ರವರ್ತಿ. ಇವನ ಕಣ್ಣ ಕಣ್ಣ ಕೊಡಿ ಇವನ ದುಸ್ತಿಗೆ ನಿಮ್ಮದು ಬುದ್ಧಿ, ಇತರು ಕಥನ ಕುತ್ತರು ಕಥನ ಇವನ್ನ ಬಂದು
ಜನತೆಯ ಕಾಲಿದೆ ಶೂರ ಸಿಪಾಯಿ ಮದಂಜದ ಈ ಗಡಪಾಯಿ ಮದ ಸರ್ಪಕ್ಕಿಂತ ದೇಶ ಮುಂಗುಸಿಗಿಂತ ಕೋಪ ಒಂದೊಂದು ಅಂದ ಕೂಡ ಬಳಿಯ ಪ್ರತಿರೂಪ ಭುವನ ಕಗನ ಕಣಕು ಇವನ ದೃಷ್ಟಿಗೆ ನಿಮ್ಮಿಂದ ಸುದ್ದಿ ನಿಂತರು ಕಥನ ಕುಂತರು ಕಥನ ಇವನ ಬಂದು ಕತ್ತಿ ಬಂದ ಬೆನ್ನತ್ತಿ ಚಕ್ರವರ್ತಿ ಪಂಚಮಣ್ಣ ನಿಮ್ಮನ್ನ ಇಷ್ಟು ಬೇಗ ಕಳಿಸೋದಕ್ಕೆ ನಮಗೂ ಕೂಡ ಮನ್ಸಿಲ್ಲ. ನಮ್ಮ ಎಲ್ಲ ಮನೆ ಹೆಣ್ಮಕ್ಳು ಕೇಳ್ತಾ ಇದ್ದಾರೆ ಪುಟ್ಟಕ್ಕ ಒಂದ್ ಲೈನ್ ಬೇಕು ಅಂತ ಹೇಳಿ. ಬೇಕಾ ಧಾರಾವಾಹಿ ಪ್ರಾರಂಭವಾಗೋದು, ಉಮಾಶ್ರೀ ಎಂಟ್ರಿ ಆಗೋದು ಎಲ್ಲವೂ ಕೂಡ ನಮ್ಮ ಪಂಚಮವರ ಆ ಒಂದು ಮಾರ್ಮಿಕವಾದಂತಹ ಧ್ವನಿ ಕೇಳಿದ ನಂತರವೇ ಒಂದ್ ಲೈನ್ ನಮ್ಮ ಎಲ್ಲ ಹೆಂಗಳಿಗೋಸ್ಕರ. ಸೊ ನನ್ನ ಅದೃಷ್ಟ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಇಟ್ಸ್ ಅ ಫಸ್ಟ್ ಟೈಮ್ ಒಂದು ಹೆಣ್ಣು ಮಕ್ಕಳ ಒಂದು ಸೀರಿಯಲ್ ಓರಿಯೆಂಟೆಡ್ ಆಗಿ ಒಬ್ಬ ಹುಡುಗ ಆಡಿರೋದು. ಸೊ ಇದು ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾನು ಟ್ರ್ಯಾಕ್ ಆಡಿದ್ದೆ, ಅದೇನಾಯ್ತು ಅಂತ ಗೊತ್ತಿಲ್ಲ, ನಂದೇ ಫೈನಲ್. ಸೊ ಇಟ್ಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನಂಗೆ ಹಾಡಿದ್ದಕ್ಕೆ. ಹಾಡೋಣ ಅಣ್ಣಾ, ಎಲ್ಲರೂ ಹಾಡು. ಎಷ್ಟು ಜನ ಗೊತ್ತು ಈ ಹಾಡು? ಎಷ್ಟು ಜನ ಗೊತ್ತು ಹಾಡು? ಕೈ ಎತ್ತಿ. ಸೂಪರ್, ಗಂಡು ಮಕ್ಕಳೆಲ್ಲ ಕೈ ಎತ್ತಾ ಇದ್ರಲ್ಲ. ನಾವು ಹೆಂಡ್ರು ದೇವನ್ನ ತುಂಬಾ ಪ್ರೀತಿಸ್ತೀವಲ್ಲ ಅಣ್ಣ, ಅದಕ್ಕೋಸ್ಕರ ನೋಡಿ. ಹೆಣ್ಣು ಮಕ್ಕಳ ಹೆತ್ತೋರು ಎಲ್ಲ ದೇವರಿಗೂ ದೊಡ್ಡೋಳು, ಸೀರೆ ಬಳೆಯನು ತೊಟ್ಟೋಳು, ಇವಳ ದೇಶವ ಕಟ್ಟೋಳು, ಬಾಳ ಬಂಡಿ ಒಬ್ಬಂಡಿ ಎಳೆದವಳು, ಕಾಲೆಳದೋರ ಕಣ್ಣೆದುರೇ ಬೆಳೆದವಳು, ಪುಟ್ಟಕ್ಕ ಪುಟ್ಟಕ್ಕನ ಮಕ್ಕಳು, ಪುಟ್ಟಕ್ಕ ಪುಟ್ಟಕ್ಕನ ಮಕ್ಕಳು, ಪುಟ್ಟಕ್ಕ ಪುಟ್ಟಕ್ಕನ ಮಕ್ಕಳು. ಜೋರಾದ ಚಪ್ಪಾಳೆ ಎಲ್ಲರ ಕೈಗಳಿಂದ ಬರಲಿ. ಇನ್ನು ಚಾರ್ಲಿ ಬಾಕಿ ಇದೆ, ಕ್ರಾಂತಿ ಬಾಕಿ ಇದೆ, ಸಖತ್ತು ಬಾಕಿ ಇದೆ, ಎಲ್ಲವೂ ಕೂಡ ಸಿರ್ಸಿಯ ಕರ್ಣ ಕಮಲಗಳಿಗೆ ತಲುಪಿಸೋದಕ್ಕೆ ನಾವು ಕೂಡ ಕಾಯ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಪಂಚಮಣ್ಣ ಪ್ರೀತಿಯಿಂದ ಬಂದಿದ್ದಕ್ಕಾಗಿ.